हाय फ्रेंड्स, वेलकम टू प्रश्न इनफो कन्नड चैनल। ना निम्म प्रशांत। इवत्तिन ट्यूटोरियल ऐनप्पा मैसूर यूनिवर्सिटी यारेल्ल व्यासंग माड्तिद्रो अवरिगे ई ओंदु वीडियोन माड्तिरुवंतद्दु। आवागले नानु ओंदु वीडियोन माडिदिनि, अदु नोडिल्ल अंत हेळि डिस्क्रिप्शन बॉक्स अल्लि लिंक अन्नु कोट्टिर्तीनि। क्लिक माडि वीडियोन नोडि, अदु कूड निमगे तुंबा यूस आगुत्ते। मैसूर यूनिवर्सिटिगे संबंधिसिदंते ट्रिक अन्नु तिळिसिकोड्ता इदीनि फ्रेंड्स। ई ओंदु वीडियो निमगे तुंबा यूस आगुत्ते। वीडियोन स्किप माडदेने पूर्तियागि नोडि अंत हेळ्ता वीडियोन स्टार्ट माडोण। स्टार्ट माडोदक्किंत मुंचे नीवु नम्म चानेल्गे सब्स्क्राइब आगिल्ल अंद्रे दयविट्टु चानेल्न सब्स्क्राइब आगि मत्ते पक्कदल्लि इरतक्कंत बेल ऐकान क्लिक माडि जोतेगे ओंदु लाइक माडि अंत हेळ्ता वीडियोन स्टार्ट माडोण। बन्नि फ्रेंड्स। ಈಗ ಫ್ರೆಂಡ್ಸ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ। ನೋಡ್ಬೋದು ಒಂದು ಅಪ್ಲಿಕೇಶನ್ ಇದೆ, ನಾವು ಸ್ಕ್ರೀನ್ ಮೇಲೆ ಕಾಣ್ತಿದೆ ನೋಡ್ಬೋದು। ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋ। ಒಂದು ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ, ಪ್ಲೇ ಸ್ಟೋರ್ ಅಲ್ಲಿ ಕೂಡ ನೀವು ಸರ್ಚ್ ಮಾಡಿ ಇದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು। ನಾನು ಡೈರೆಕ್ಟ್ ಆಗಿ ಇನ್ಸ್ಟಾಲ್ ಮಾಡ್ತೀನಿ, ಓಪನ್ ಮಾಡ್ತಾ ಇದೀನಿ। ಓಪನ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡ್ಬೋದು। ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ಈ ರೀತಿಯಾಗಿ ಓಪನ್ ಆಗುತ್ತೆ। ಇಲ್ಲಿ ನೀವು ಸೈನ್ ಆಫ್ ಆಗಬೇಕು। ನೀವು ಫಸ್ಟ್ ಟೈಮ್ ಈ ಒಂದು ಅಪ್ಲಿಕೇಶನ್ಗೆ ಬಂದಿದ್ರೆ ನೀವು ಡೈರೆಕ್ಟ್ ಆಗಿ ಪಾಸ್ವರ್ಡ್ ಕೊಟ್ಟು ಓಪನ್ ಮಾಡೋಕ್ಕಾಗಲ್ಲ। ಇಲ್ಲಿ ಕೆಳಗೆ ಒಂದು ಆಪ್ಷನ್ ಇದೆ, ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡ್ಬೋದು। ಇದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ। ನಾನು ಕ್ಲಿಕ್ಕನ್ನು ಮಾಡ್ತೀನಿ। ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಬಂದಿದೆ ನೋಡ್ಬೋದು। ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್, ಮೊಬೈಲ್ ನಂಬರ್ ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಕೊಟ್ಟು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ। ಇವಾಗ ರಿಜಿಸ್ಟರ್ ನಂಬರ್ ಅಂತಂದ್ರೆ ಏನಪ್ಪ ಅಂದರೆ ನಿಮ್ಮ ಆಲ್ ಟಿಕೆಟ್ ನಂಬರ್, ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ। ಇವಾಗ ನಾನು ಆಲ್ ಟಿಕೆಟ್ ನಂಬರ್ ನಾನು ಹಾಕ್ತೀನಿ, ಮೊಬೈಲ್ ನಂಬರ್ ನಾನು ಹಾಕ್ತೀನಿ, ಇವಾಗ ಡೇಟ್ ಆಫ್ ಬರ್ತನ್ನು ಹಾಕ್ತೀನಿ। ಮೊದಲಿಗೆ ರಿಜಿಸ್ಟರ್ ನಂಬರ್ನ ಹಾಕ್ತೀನಿ ನೋಡ್ಬೋದು। ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ। ಇವಾಗ ನಾನು ಮೊಬೈಲ್ ನಂಬರನ್ನು ಹಾಕ್ತೀನಿ। ನೀವು ಕಾಲೇಜ್ ಯಾವ ನಂಬರನ್ನು ಕೊಟ್ಟಿರ್ತೀರಿ ಆ ನಂಬರನ್ನೇ ಹಾಕಿ। ನೆಕ್ಸ್ಟ್ ನಿಮ್ಮೊಂದು ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ, ಕಾಲೇಜಿಗೆ ಯಾವ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಡೇಟ್ ಆಫ್ ಬರ್ ಇದೆ ಅದನ್ನೇ ಹಾಕಿ। ನೀವು ಏನು ಮಾರ್ಕ್ಸ್ ಕಾರ್ಡ್ ಬಂದಿರುತ್ತಲ್ಲ ಅದನ್ನು ನೋಡ್ಕೊಂಡಾದ್ರೆ ಹಾಕ್ಬೋದು ನೀವು। ಈಗ ನೀವು ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ ಹಾಕಬೇಕಾಗುತ್ತೆ। ಹಾಕಾದಮೇಲೆ ಇಲ್ಲಿ ಸೈನ್ ಅಪ್ ಅಂತ ಇದೆಯಲ್ಲ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೈನ್ ಅಪ್ ಆಗಿ ಆದ ತಕ್ಷಣ ನಿಮಗೊಂದು ಒ ಟಿ ಪಿ ಬಂದಿರುತ್ತೆ ನಿಮ್ಮ ಒಂದು ಮೊಬೈಲ್ಗೆ, ಅದನ್ನು ಕಾಪಿ ಮಾಡಿ ಇಲ್ಲಿ ಹಾಕಬೇಕಾಗುತ್ತೆ। ಈಗ ಎಂಟರ್ ಒ ಟಿ ಪಿ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಒ ಟಿ ಪಿಯನ್ನು ಹಾಕ್ತೀನಿ। ನೆಕ್ಸ್ಟ್ ಹಾಕೋ ತಕ್ಷಣ ಇಲ್ಲಿ ವೆರಿಫೈ ಒ ಟಿ ಪಿ ಅಂತ ಇದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ವೆರಿಫೈ ಆಗುತ್ತೆ। ಮತ್ತು ಇಲ್ಲಿ ಒಂದು ಪಾಸ್ವರ್ಡನ್ನು ನೀವು ಇಲ್ಲಿ ಮಾಡಬೇಕಾಗುತ್ತೆ। ಇಲ್ಲಿ ಪಾಸ್ವರ್ಡ್ ನೋಡ್ಬೋದು, ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ। ಒಂದು ಬಿಗ್ ಲೆಟರ್ ಇರಲಿ, ಒಂದು 8-10 ಸ್ಮಾಲ್ ಲೆಟರ್ ಇರಲಿ, ಮತ್ತು ಒಂದು 2-3 ಅಂಕಿ ಇರಲಿ, ಆಮೇಲೆ ಒಂದು ಸ್ಪೆಷಲ್ ಆಗಿರಿ ಅಂದರೆ ಈಗ ಅಟ್ ಇರುತ್ತೆ, ಆ್ಯಶ್ ಇರುತ್ತೆ, ಅದನ್ನು ಬಳಸ್ಕೊಳ್ಳಿ। ಬಳಸ್ಕೊಂಡು ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ। ಇವಾಗ ಅದನ್ನು ಬಳಸ್ಕೊಂಡು ನಾನು ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ತೀನಿ। ಇವಾಗ ನಾನು ಪಾಸ್ವರ್ಡನ್ನು ಹಾಕಿದ್ದೀನಿ, ಪಾಸ್ವರ್ಡನ್ನು ಹಾಕಾದ್ಮೇಲೆ ಇಲ್ಲಿ ಸೈನ್ ಇನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ। ಕ್ಲಿಕ್ಕನ್ನು ಮಾಡಿದ ತಕ್ಷಣ ಒಂದು ಪ್ರೊಫೈಲ್ ಎಲ್ಲ ಕ್ರಿಯೇಟ್ ಆಗಿ ನಿಮಗೆ ಈ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ ನೋಡ್ಬೋದು। ಇದೊಂದು ಅಪ್ಲಿಕೇಶನ್ ಪೇಜು, ಇಲ್ಲಿ ನೋಡ್ಬೋದು ಇಲ್ಲಿ ಪ್ರೊಫೈಲ್ ಅಂತ ಇದೆ ನೋಡ್ಬೋದು, ಮೊದಲನೇ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ನೋಡ್ಬೋದು ಈ ರೀತಿಯಾಗಿ ಪ್ರೊಫೈಲ್ ಓಪನ್ ಆಗುತ್ತೆ। ಇಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ ಇರುತ್ತೆ, ನಿಮ್ಮ ಫೋಟೋನು ಕೂಡ ಇಲ್ಲಿ ಆ್ಯಡ್ ಮಾಡಿಲ್ಲ ಅಂದರೆ ಆ್ಯಡ್ ಮಾಡ್ಕೋಬೋದು ನೋಡ್ಬೋದು। ಇಲ್ಲಿ ಫೋಟೋನ ಇಲ್ಲಿ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೋಬೋದು, ಅದಿರಲಿ ನೋಡ್ಬೋದು ರಿಜಿಸ್ಟರ್ ನಂಬರಿಂದ ಹಿಡಿದು ನಿಮ್ಮ ಸ್ಟೂಡೆಂಟ್ ಐಡಿಯಿಂದ ಹಿಡಿದು ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತು, ನೀವು ಯಾವ ಕೋರ್ಸನ್ನು ತೊಗೊಂಡಿದ್ದೀರಾ, ನೇಮು, ಫಾದರ್ ನೇಮು, ಹಾಗೆಯೇ ಇಲ್ಲಿ ಎಷ್ಟಾಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಯಾವ ಮೀಡಿಯಂ ತೊಗೊಂಡಿದ್ದೀರಾ, ಎಲ್ಲ ನಿಮಗೆ ಇಲ್ಲಿ ಸೆಮಿಸ್ಟರ್ ಯಾವುದು ಎಲ್ಲ ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ ನೋಡ್ಬೋದು। ಇಷ್ಟು ನಿಮಗೆ ಪ್ರೊಫೈಲಲ್ಲಿ ಕೊಟ್ಟಿರ್ತಾನೆ। ಮತ್ತೆ ನೀವು ವಾಪಸ್ ಬಂತಂತಂದರೆ ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ, ಇಲ್ಲಿ ರಿಸಲ್ಟ್ಸ್ ಅಂತ ಇದೆಯಾ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ರಿಸಲ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ನಿಮಗೆ ಓ ಸೆಮ್ಮು ಏನು ನಿಮ್ಮ ರಿಸಲ್ಟ್ ಇದೆ ಅದನ್ನು ಇಲ್ಲಿ ತೋರಿಸಿ ಅಂತ ಇದೆಯಾ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ಬಿ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ನಿಮ್ಮ ಹಿಂದಿನ ಸೆಮ್ನ ರಿಸಲ್ಟ್ ಇಲ್ಲಿ ತೋರಿಸುತ್ತೆ। ಪ್ರೊಫೈಲ್ ಆದಮೇಲೆ ಕೆಳಗೆ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ್ರೆ ಈ ರೀತಿಯಾಗಿ ಬಂದಿರುತ್ತೆ। ಇಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಇಂಟರ್ನಲ್ ಅಸೈನ್ಮೆಂಟ್ ಮಾರ್ಕ್ಸ್ ಆಗಿರ್ಬೋದು, ಅಡ್ಮಿಷನ್ ಟಿಕೆಟ್ಸ್ ಆಗಿರ್ಬೋದು, ಎಕ್ಸಾಮ್ ಟೈಮ್ ಟೇಬಲ್ ಆಗಿರ್ಬೋದು, ಹಾಗೆಯೇ ಪೇಪರ್ ಅಂದರೆ ಕ್ಲಿಯರ್ ಆಗದೇ ಇರತಕ್ಕಂಥ ಪೇಪರ್ಸ್ಗಳಾಗಿರ್ಬೋದು, ಇವಾಗ ನೀವು ಎಕ್ಸಾಮ್ ಬರೆದು ಫೇಲ್ ಆಗಿರ್ತಿರಲ್ಲ ಆ ಪೇಪರ್ಸ್ಗಳಾಗಿರ್ಬೋದು ನಿಮಗೆ ಇಲ್ಲಿ ಸಿಗುತ್ತೆ। ನಾವು ಮೊದಲಿಂದ ನಾವು ನೋಡ್ಕೊಬರೋಣ, ಇವಾಗ ಎಕ್ಸಾಮ್ ಅಪ್ಲಿಕೇಶನ್ ಇದೆ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ। ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಬಂದಿದೆ, ಇದು ಇನ್ನೂ ಅಪ್ಡೇಟ್ ಆಗಿಲ್ಲ। ನೆಕ್ಸ್ಟ್ ನೋಡ್ಬೋದು ಎರಡನೇ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ, ಅದು ಇಂಟರ್ನಲ್ ಮಾರ್ಕ್ಸ್ದು, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮ್ಮದು ಇಂಟರ್ನಲ್ ಮಾರ್ಕ್ಸನ್ನು ಚೆಕ್ ಮಾಡ್ಕೋಬೋದು। ಇವಾಗ ನೀವು ಎಕ್ಸಾಮ್ ಬರೀತಿಲ್ಲ, ರೀಸೆಂಟ್ ಎಕ್ಸಾಮ್ಸ್ಗಳಿರುತ್ತಲ್ಲ ಆ ಎಕ್ಸಾಮ್ದು ಅಂದರೆ ಈ ಸೇಮ್ದು ನಿಮ್ಮದು ಐ ಸಿ ಮಾರ್ಕ್ಸು ರಿಸಲ್ಟ್ ಬಂದಿರುತ್ತೆ, ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ। ನೆಕ್ಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ ಆಲ್ ಟಿಕೆಟ್, ಅಡ್ಮಿಷನ್ ಟಿಕೆಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಆಲ್ ಟಿಕೆಟ್ ಅಂತ ಒಂದು ಆಪ್ಷನ್ ಬಂದಿರುತ್ತೆ, ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಆಗುತ್ತೆ ನೋಡ್ಬೋದು, ಕೆಳಗಡೆ ಬಂದಿದೆ ಡೌನ್ಲೋಡ್ ಸ್ಟಾರ್ಟ್ ಅಂತ, ನೀವು ಇಲ್ಲಿ ನಿಮ್ಮ ಒಂದು ಏನು ಗ್ಯಾಲರಿಗೆ ನೋಡ್ಬೋದು ಸೇವ್ ಆಗಿರುತ್ತೆ ನೋಡ್ಬೋದು, ಇಲ್ಲಿ ಇಲ್ಲಿ ಬಂದಿರುತ್ತೆ ಆಲ್ ಟಿಕೆಟ್ ಮೇಲೆ ಕ್ಲಿಕ್ಕನ್ನು ಮಾಡಿ ಓಪನ್ ಮಾಡ್ಕೋಬೋದು, ಚೆಕ್ ಮಾಡ್ಕೋಬೋದು, ಇಲ್ಲಿ ನಿಮ್ಮ ಆಲ್ ಟಿಕೆಟ್ ಕೂಡ ಇಲ್ಲಿ ಸೇವ್ ಮಾಡ್ಕೋಬೋದು। ನೆಕ್ಸ್ಟ್ ಯಾವುದಪ್ಪ ಅಂತಂತಂದರೆ
ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಇಲ್ಲಿ ಆಲ್ ಟಿಕೆಟ್ ಇರುತ್ತಲ್ಲ ಇದು ನಿಮಗೆ ಕಾಲೇಜಲ್ಲಿ ನೀವು ಎಕ್ಸಾಮ್ ಬರೀಬೇಕಾದ್ರೆ ತಗೋಕಾಗಲ್ಲ ಎಲಿಜಿಬಲ್ ಇರಲ್ಲ ನಿಮ್ಮ ಕಾಲೇಜಲ್ಲಿ ಏನು ಆಲ್ ಟಿಕೆಟ್ ಕೊಟ್ಟಿರ್ತಾರೆ ಅದು ಮಾತ್ರ ಇದೇನಪ್ಪ ಅಂತಂದ್ರೆ ಸುಮ್ಮನೆ ನೋಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಕೊಟ್ಟಿರುವಂಥದ್ದು ಇಲ್ಲಿ ನೆಕ್ಸ್ಟು ಇನ್ನೊಂದು ಆಪ್ಷನ್ ಇದೆ ನೋಡ್ಬೋದು ಎಕ್ಸಾಮ್ ಟೈಮ್ ಟೇಬಲ್ ಅಂತ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ನೀವು ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಇಲ್ಲಿ ಬಂದಿರುತ್ತೆ ನೋಡ್ಬೋದು ನಿಮ್ಮ ಮುಂದೆ ಬರುತ್ತಲ್ಲ ಎಕ್ಸಾಮು ಅದರದ್ದು ಟೈಮ್ ಟೇಬಲ್ ನೋಡ್ಬೋದು ಇಲ್ಲಿ ಟೈಮ್ ಟೇಬಲ್ ಕೂಡ ಬಂದಿದೆ ನಿಮ್ಮ ಸಬ್ಜೆಕ್ಟ್ ಕೋಡ್ ಇದೆ ಸಬ್ಜೆಕ್ಟ್ ನೇಮ್ಸ್ ಇದೆ ಮತ್ತು ಟೈಮ್ ಟೇಬಲ್ ಇದೆ ನೀಟಾಗಿ ನೋಡ್ಕೊ ಈ ಒಂದು ಅಪ್ಲಿಕೇಶನ್ ಇವಾಗ ಅಪ್ಡೇಟ್ ಮಾಡ್ತಿದ್ದಾರೆ ಮುಂದೆ ತುಂಬಾ ಒಳ್ಳೊಳ್ಳೆ ಫೀಚರ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಯೂಸ್ ಆಗುತ್ತೆ ಮತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಅಂತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇದೇ ರೀತಿಯಾದಂಥ ವೀಡಿಯೋಸ್ಗಳು ಗೊತ್ತಿರುತ್ತೆ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಬೈ ಫ್ರೆಂಡ್ಸ್.